ಮಳೆಯ ತಡೆಯೋಕ್ಕಾಗುತ್ತಾ? ಆಕಾಶ ಸೀಳು ಬಿಟ್ಟು ಬೆಂಕಿ ಉಗುಳೋ ಉಲ್ಕೆ ಪ್ರಜ್ವಲಿಸುವ ನಕ್ಷತ್ರ ಅಗ್ನಿಯ ವರ್ಷವೇ ಆದ್ರೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? 2012-21 ತಾರೀಕೆ ಪ್ರಳಯ ಆಯ್ತದೆ ಅಂದ್ರು. ಒಂದನಿ ಮಳೆನೂ ಉಯ್ಲಿಲ್ಲ, ಭೂಮಿ ಒಂದಿಜ್ ಬಿರುಕು ಬಿಡ್ಲಿಲ್ಲ, ದೇಶ ಜನಸಂಖ್ಯೆ ಮಾತ್ರ ಜಾಸ್ತಿ ಆಯ್ತು. ಅವತ್ತು ಪ್ರಳಯ ಆಯ್ತದೆ ಬೈಕೆ ಇರೋರ್ ಬರೋರ್ದೆಲ್ಲ. ಅವತ್ ನೈಟು ಫಸ್ಟ್ ನೈಟ್ ರಿಸಲ್ಟ್ ಪ್ರೆಗ್ನೆಂಟ್, ಜನಸಂಖ್ಯೆ ಜಾಸ್ತಿ ಆಗದೆ ಇರ್ತದ? ಅವತ್ ನೈಟು ನೀನೆಲ್ಲಿದ್ದೆ? ಈ ಬುಲ್ಡೇ ಭವಿಷ್ಯ ಎಲ್ಲ ನಾನು ನಂಬ್ತೀನಿಲ್ಲ. ನಾನೇನ್ ಸಾಫ್ಟ್ವೇರ್ ಇಂಜಿನಿಯರ್, ಮನೆಗೆ ಹೋದೆ ಅಚ್ಚುಕಟ್ಟಾಗಿ ಮುದ್ದೆ ಹೊಡೆದೆ ಮನಿಕೆಂಡೆ. ನಿನಗೆ ಪ್ರಳಯ ಆದ್ರೆ ಎಷ್ಟು ಬುಟ್ರೆ ಎಷ್ಟು, ಬತ್ತೋಗಿರೋ ಬೋರ್ವೆಲ್ ಅಲ್ಲಿ ನೀರ್ ಬತ್ತದ? ಲೇ ನನ್ನ ವಯಸ್ಸಿಗೆ ಬಂದಾಗ ನೀನ್ ಅದೇನ್ ಕಿಸಿತ್ಯ ಕಿಸಿಲ ನೋಡ್ತೀನಿ. ನಾನ್ ನಿನ್ ವಯಸ್ಸಿಗೆ ಬಂದಾಗ ನೀನ್ ಎಲ್ಲಿ ಬದುಕಿರ್ತೀಯ? ವಗೆ ಹಾಕೊಂಡಿರ್ತೀಯ? ಮಣ್ಣಲ್ಲಿ ಒಂದ್ ಮೂಳೆನು ಸಿಗಲ್ಲ ನಿಂದು. ಯಾಕ್ಲ ನನ್ಗೆ ಹಂಗಂತೀಯ ನೀನು? ಅದೆಂಗ್ಲ ಹೇಳ್ತೀಯ ನೀನು? ಅದೆಂಗ್ಲ ಬಾಂತಮ್ಮ. ಲೋ ಅಂತಮ್ಮ, ನಿನ್ಗ ಅವ್ನಿಗ್ ಮಾಡಕ್ ಕೇಮಿಲ್ವಲ್ಲ? ಓ ಕಣಪ್ಪ, ನಮ್ಮ ಕೇಮಿಲ್ಲ. ಏನ್ ನೀನ್ ನಿನ್ನೆ ರಾತ್ರಿ ನಿದ್ಗೆಟ್ಬಿಟ್ಟು ಗದ್ದೆಗ್ ನೀರ್ ಕಟ್ಬಿಟ್ಟು ಬಂದಿದ್ಯೆ? ಏಯ್ ಬಡ್ಡ ಇದ್ನೆ, ನಮ್ಮ ವಂಶದವ್ರಿಗೆ ನೀರ್ ಕಟ್ಟ ಅಭ್ಯಾಸ ಇಲ್ಲ, ಕೊಟ್ಟ ಅಭ್ಯಾಸ. ತಿಳ್ಕ ಅಂತಮ್ಮ ನೀನ್. ಓಹೋ ಬಾರಪ್ಪ, ಕಾಲೇಜ್ ಇರೋ. ಲೋ ಮೋನಿಕಾ, 2 ವರ್ಷದಿಂದ ಪುಸ್ತಕ ಹಿಡ್ಕೊಂಡು ಬಸ್ ಹತ್ತದು ಇಳಿಯೋದೇ ಆಗೋಯ್ತು, ಇಂಗ್ಲಿಷ್ ಮಾತ್ರ ಪಾಸ್ ಮಾಡಲಿಲ್ಲ ಬಿಟ್ಟಿದೆ. ಅಂತಮ್ಮ, ನಮ್ಮ ಮಂಡ್ಯ ಐಕ್ಲು ಇಂಗ್ಲಿಷ್ ಅಂದ್ರ ಅದ್ ಯಾಕಂಗ್ ಎದ್ರವು? ವಾಟ್ ನಾನ್ ಸೆನ್ಸ್ ಯು ಟಾಕಿಂಗ್ ಯಾ. ದಂಡಿಗೆದ್ರಲ್ಲ, ದಾಳಿಗೆದ್ರಲ್ಲ, ಮಂಡ್ಯ ಐಕ್ಲು ಇಂಗ್ಲಿಷ್ ಗೆದ್ರಾರ? ನೋ ಚಾನ್ಸ್. ಇಂಗ್ಲಿಷ್ ಬ್ರಿಟಿಷ್ನರ್ ಭಾಷೆ. ಆ ಬಡ್ಡೆ ಐಕ್ಲು ಭಾಷೆನ ನಾವ್ ಯಾಕ್ ಕಲಿಬೇಕು ಅನ್ನೋ ಸ್ವಾಭಿಮಾನ ಕಲ. ಆ ಬಡ್ಡೆ ತಾವ್ ಕೌಮಾನ ಮಾಡ್ಬೇಕು ಅಂತಾನೆ ನಮ್ಮ ಐಕ್ಲು ಇಂಗ್ಲಿಷ್ ಅಲ್ಲಿ ಫೇಲ್ ಆಗೋದು. ದೇಶಭಕ್ತಿ ಕಲ. ಸ್ಟ್ರೇಟ್ ಆಗಿ ಇಂಗ್ಲಿಷ್ ಬರೀಕಿಲ್ಲ ಅನ್ನು, ಪುಂಗಿ ಎಲ್ಲ ಓದ್ಬೇಡ. ಯಾಕೋ ಕಾಲ ಎತ್ತದೆ. ಬೇಕಿತ್ತ ಇವೆಲ್ಲ? ರೋಡಲ್ಲಿ ಹೋಗೋ ಮಾರಿ ನಾ ಮೈ ಮೇಲೆ ಹೇಳ್ಕೊಂಡಂಗ ಆಯ್ತು. ಮಾರಿ ಅಲ್ಲ ಕಲ, ಇವ್ರ ಅತ್ತೆ ಮಗಳು ಮಯೂರಿ. ಏನ್ ಮಾವ ನೀನು, ಮದ್ವೆ ಆಗಿ ಒಂದ್ ಮಗು ನೆತ್ತಿದ್ದೀನಿ, ಇನ್ನು ಕಣ್ಣುಡಿಯೋದ್ ಬಿಟ್ಟಿಲ್ವಲ್ಲ ನೀನು. ಯಾಕ್ ಬಿಡ್ಬೇಕು ಅಂತೀನಿ? ನೀನ್ ದೊಡ್ಡವಳಾದಾಗ ಲಂಗ ದವಣಿ ಹಾಕೊಂಡು ಊರ್ ಜಾತ್ರೆಯಲ್ಲಿ ದೇವಸ್ಥಾನ ತವು ಕೆರೆ ತವು ಲೈನ್ ಕೊಡ್ತಿದ್ದೆ, ಅವಾಗ ಕಣ್ಣುಡಿದ್ರೆ ಕಿಸಿತಿದ್ದೆ, ಇವಾಗ ಯಾಕ್ಯಾಣ? ನಮ್ ಇಬ್ರು ರಿಲೇಶನ್ಶಿಪ್ ಅವಾಗ ಹೆಂಗಿತ್ತೋ ಇವಾಗ್ಲೂ ಹಂಗೇಯ. ನಮ್ ಅತ್ತೆ ಮಗಳಿಗ್ ನಾವ್ ಕಡೆವರೆಗೂ ಕಣ್ಣು ಹೊಡಿತಾನೆ ಇರ್ತೀವಿ, ನಮ್ನೇ ಯಾರು ಕೇಳೋರು? ನಿಂತಾವ್ ಮಾತಾಡ್ತೀನಲ್ಲ, ನಿನಗ್ ಬಾಯಿ ಕೊಡಕ್ ಆಯ್ತದ? ಕೊಟ್ ನೋಡು. ಅಂತಮ್ಮ ಇದ್ ಯಾಕ ಜಾಸ್ತಿ ಆಯ್ತಕಳ? ಏ ಹಂಗೆಲ್ಲ ಏನಿಲ್ಲ ಕಳ, ನಿಮ್ ಮುಂದೆ ಸುಮ್ನೆ ಡೌ ಮಾಡ್ತಾಳಷ್ಟೇ, ನಗ್ತಾ ಎಲ್ರ ಮುಂದೆ ಮಾತಾಡದ ಏನಾದ್ರು ಕತೆ ಕಟ್ಬಿಡ್ತೀರಾ ಅಂತ. ಮುಂದೆ ನೋಡ್ ಡಿಸೈಡ್ ಮಾಡೋದಲ್ಲ, ಹಿಂದೆ ಹೋಗಿ ನೋಡಿ ಗೊತ್ತಾಯ್ತದೆ. ನನ್ ಮೇಲೆ ಪ್ರಾಣನೇ ಮಡಿಕೊಂಡವಳೆ. ಹಂಗಾರ ಗಂಡನ್ ಜೊತೆಗೆ ಅದ್ ಹೆಂಗ್ ಸಂಸಾರ ಮಾಡ್ತಾಳ? ಏ ಲಕ್ಷ್ಮಿ, ಹಾ ಆರು ಈ ಕಡೆ ಬಾ. ಏ ಯಾಕೆ ಹೇಳ್ತೀನಿ ಬಾರಿ, ಈ ಕಡೆ ಯಾಕೆ ಕರ್ಕೊಂಡ್ ಬರ್ತಾ ಇದ್ಯಾ? ಹೇಳ್ತೀನಿ ಬಾರಿ, ಒಳ್ಳೆ ಕತೆ ಆಯ್ತು. ಮಗ ಹೊಡೆ ಅಂಡು ರೂಟ್ ಚೇಂಜ್ ಮಾಡ್ಬಿಟ್ರೆ ಯಾಮಾರಿಸ್ಬಿಡ್ಬೋದು ಅನ್ಕೊಂಡ್ಬಿಟ್ಟವಳೆ. ಅವಳಿಗೆ ಇನ್ನೂ ಗೊತ್ತಿಲ್ಲ ನಾವು ಬಿಲಾ ಬಗ್ದು ಹೆಗಣ ಹಿಡಿಯೋರು ಅಂತ. ಜಿಂಕೆ ಅನ್ಲ, ಹುಲಿ ಎಲ್ಲಾದ್ರೂ ಹೆಗಣ ಬೇಟೆ ಆಡದ? ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಅಲ್ಲಿ ನೋಡಿ ಸ್ವಾಮಿ, ನಮ್ ತಗ್ ಬಂತ ಕೊರಿಯರ್ ಬಾಯ್ ಬಂದಾಗ ಬಂದ ಸ್ವಾಮಿ. ಈಗ ಲಕ್ಕಿ ಬ್ಯಾರೇಜ್ ಬಿಲ್ಡಪ್ ಕೊಡ್ತಾರಲ್ಲ ಸ್ವಾಮಿ, ಅವ್ನ ಒಯ್ತಾರೆ ಸ್ಪೀಡ್ ನೋಡಿದ್ರೆ ಸ್ವಾಮಿ, ಇನ್ನೊಂದ್ ವಾರದೊಳಗಡೆ ನಿಮ್ ಹುಡುಗಿನ ಪಟಾಯಿಸ್ಕೊಳ್ಳೋದು ಗ್ಯಾರಂಟಿ ಸ್ವಾಮಿ, ನಿಮ್ಗೆ ಅಯ್ಯಪ್ಪನ ಮೇಲೆ ಪರ್ಮನೆಂಟ್ ಸ್ವಾಮಿ. ಸ್ವಲ್ಪ ಅಮ್ಮಿಕೊಂಡು ಕೂತ್ ಸ್ವಾಮಿ ಶರಣಂ, ಸ್ವಾಮಿ ಶರಣಂ ಬರ್ತದೆ ಬಾಯಿಗೆ ಅಷ್ಟೇ. ಆಮೇಲೆ ಸ್ವಾಮಿಗಳ ಬಾಯಿ ಶುದ್ಧವಾಗಿರ್ಬೇಕು.
ಏನ್ ಗುರುಸ್ವಾಮಿಗಳು ನಮಗೂ ಈ ಕತೆಗೂ ಸಂಬಂಧನೇ ಇಲ್ಲ ಅನ್ನೋರ್ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ನೀವು ಯಾವಾಗ್ಲೂ ಒಳ್ಳೆಯವ್ರ ಇಲ್ಲ ಅವಾಗವಾಗ ಒಳ್ಳೆಯವ್ರ? ಗುರುಸ್ವಾಮಿಗಳು ಮೌನ ವ್ರತ ತಗೊಂಡವ್ರೆ, ಮರಿ ಸ್ವಾಮಿಗಳು ಗುರುಗುಡ್ತಾವ್ರೆ, ಈ ವ್ರತ ಮುಗಿಯೋವರೆಗೂ ನೀವು ನೋಡ್ತಾ ಇರಿ ಕೊರಿಯರ್ ಬಾಯ್ ಅಲ್ಲಲ್ಲ ಲಕ್ಕಿ ಬಾಯ್ ಲವ್ ಸ್ಟೋರಿ. ಓ ಹಲೋ ಮಿಸ್ಟರ್ ಗೆಡ್ಡೆ, ನೋಡಿದ್ರ ಆಚೆ ಇಲ್ಲ ಹೆಂಗೆ ನಮ್ ರಾಜಾವಲ್ಲಿ ಫ್ಲೆಕ್ಸ್ಗಳು? ನಿನ್ ಮದುವೆ ಯಾರಾದ್ರೂ ಫ್ಲೆಕ್ಸ್ ಹಾಕ್ಸಿದ್ರ? ಇದೆಂತ ಪ್ಲೇಸ್ಲ, ನನ್ ಮದುವೆ ನನ್ ಫ್ರೆಂಡ್ ಗಳು ದೊಡ್ಡ ದೊಡ್ಡ ಕಾಟ್ ಔಟ್ ನಿಲ್ಸಿದ್ರು. ಆಲು ತುಪ್ಪ ಇಲ್ಲಿಲ್ವಾ? ಪೋರಿ ಆಲು ತುಪ್ಪನ, ರಕ್ತದಾನ ಅನ್ನದಾನ ಎಲ್ಲ ಇತ್ತು ಕಳ್ಳ. ರಕ್ತದಾನ ಅನ್ನದಾನ ಎಲ್ಲ ಬಿಟ್ಬಿಟ್ಟು ಮುಖ್ಯವಾಗಿ ನೀನು ಮಾಡ್ಬೇಕಾಗಿರೋ ದಾನ ಮಾಡಿದ್ರೆ ನೀನ್ ಹೆಂಡತಿ ನೀನ್ ಬಿಟ್ಬಿಟ್ಟೆ ಹೋಯ್ತಿರ್ಲಿಲ್ಲ. ಕೆಲ್ಸ ನೋಡ್ರಲ್ಲೇ ಕೆಲ್ಸ ಅಂತಮ್ಮ, ಸ್ವಲ್ಪ ಕೆಲ್ಸ ಇದೆ ಬತ್ತೀನಿ. ಯಾಕಂತಮ್ಮ ಡಲ್ ಆಗಿದೆಯೇ, ಏನಾಯ್ತು? ಏಯ್ ಏನಿಲ್ಲ ಕಳ, ಮದುವೆ ಕೆಲ್ಸ ಅಲ್ವಾ, ನಿದ್ದೆ ಇಲ್ಲ. ಹಂಗ ಸಾವಿರ ಸುಳ್ಳೇಳಿ ಒಂದ್ ಮದುವೆ ಮಾಡು ಅಂತಾರೆ, ಆದ್ರೆ ನಮ್ ರಾಜ ಹುಲಿ ಒಂದ್ ಮರ್ಡರ್ ಮಾಡಿ ಮದುವೆ ಮಾಡ್ಕತ್ತವನೆ. ಅವ್ನ ಸ್ಟೈಲೇ ಸೂಪರ್ ಅಲ್ವಾ? ಅಂತಮ್ಮ ಕಬಾಬ್ ಖಾರ ಆಗ್ಬಿಟ್ಟದೆ, ಥೂ ನನ್ ಮಗ ಉಪ್ಪು ಸರಿಗೆ ಹಾಕಿಲ್ಲ. ಏಯ್ ಕಬಾಬ್ ಮ್ಯಾಟ್ರ್ ಬಿಡ್ರಲ್ಲ, ನನ್ ಲವ್ ಮ್ಯಾಟ್ರ್ ಮಾತಾಡ್ರಲ್ಲ. ಲೋ ಅಂತಮ್ಮ ಅವಳು ಏನನ್ಲು ನನ್ ಬಗ್ಗೆ? ಸರಿ ಬರಕಿಲ್ಲ ಬಿಡ್ಲ. ಲೋ ಚಿಕ್ಕ, ಅದೇನು ಅಂತ ಕರೆಕ್ಟ್ ಆಗಿ ಕೇಳ. ಸರಿ ಬರಕಿಲ್ಲ ಅಂತ ಹೇಳ್ದ ತಾನೆ, ಬಿಟ್ಟಾಕು. ಸರಿ ಬರಕಿಲ್ಲ ಅಂದ್ರೆ ಬಿಟ್ಬಿಡುವ, ಆದ್ರೆ ಅವಳು ಏನ್ ಹೇಳಿದ್ಲು ಅಂತನಾದ್ರೂ ಗೊತ್ತಾಗಬೇಡ್ವೆ? ಅಂತಮ್ಮ ಮಗ ಗೊತ್ತಾಗಬೇಕು ಅಂತ ಆಟ ಹಿಡಿತಾದೆ, ಗೊತ್ತ ಮಾಡಿಸ್ಬಿಡು. ಅದ್ ಹೆಂಗ್ಲ ಹೇಳೋದು? ಮೀಡಿಯಾದವ್ರು ಕರ್ಸ್ಬಿಟ್ಟು ಮೈಕ್ ಕೊಡ್ಸನೆ. ಅವಳು ನನ್ನ ಇಷ್ಟಪಡ್ತಾವಳೆ ಅಂತ ಹೆಂಗ್ಲ ಹೇಳೋದು? ನಾನ್ ನೆನಪ ನೋಡಿ ಅಲ್ಲಿ ನೋಡಿ ಅಂತಮ್ಮ, ಕುಡಿಬೇಕಾಗಿರೋನು ನೀನಲ್ಲ ಇವನು. ಕುಡಿ ಕುಡಿ ಮಗ ಕುಡಿ, ಆರಾಮಾಗಿ ಕುಡಿ, ಜಾಸ್ತಿ ಫೀಲ್ ಮಾಡ್ಕೊಳಕ್ ಹೋಗ್ಬೇಡ, ಫೇಲ್ ಆಗದ್ಗೆ ವಾಸ್ತೆ. ಲೋ ಮೋನಿ, ನಿನ್ ತರ ಅವಳ ಹಿಂದೆ ಎಷ್ಟೋ ಜನ ಹುಡುಗರು ಫಾಲೋ ಮಾಡ್ಬೋದು, ಆದ್ರೆ ಅವಳು ಹೈಸ್ಕೂಲ್ ಅಲ್ಲಿ ಇದ್ದಾಗ್ಲೇ ಹೈಜಾಕ್ ಮಾಡ್ದವನು ನಮ್ ರಾಜ ಹುಲಿ. ಏನ್ಲ ಹೇಳ್ತಿದ್ಯಾ? ಮೋಸ್ಟ್ ಸೀನಿಯರ್ ಹ್ಯಾಂಡ್, ನಿಮ್ಮೆಲ್ಲರಿಗಿಂತ ಮುಂಚೆ ಅವಳು ತಾವ್ ಕದಾರ್ರಾಗ ಹೋಗಿ ಲವ್ ಪ್ರಪೋಸ್ ಮಾಡ್ದವ್ ನೀವನೇ. ಮತ್ತೆ ವಿಷಯ ಮೊದ್ಲೇ ಕೇಳಿಲ್ಲ ಅಂತಮ್ಮ. ನೀನ್ ಅವಳ ಹಿಂದೆ ಕೋಲೆ ಬಸ್ ಒಂಥರ ಸುತ್ತಕೊಂಡಿದ್ರೆ ನಾವ್ ಹೆಂಗಪ್ಪ ಹೇಳೋದು? ನೀನ್ ಅವಳಗ್ ಲೈನ್ ಹಾಕ್ತಿದ್ರೆ ಅವಳು ಇವನಗ್ ಲೈನ್ ಹಾಕ್ತಿದ್ಲು, ಈಗ ಡೈರೆಕ್ಟ್ ಆಗಿ ಬಂದ್ಲು, ಲವ್ ಡೀಲ್ ಮುಗ್ಸೋದ್ಲು, ಎಲ್ಲರ ಲೈನು ಕ್ಲಿಯರ್ ಮಾಡಿದ್ಲು. ಕುಡಿ ಮಗ ಕುಡಿ, ಆಮ್ಲೆಟ್ ಹಾಕೊಳ್ಳೋವರೆಗೂ ಕುಡಿ. ನೀನು ಕುಡಿಯೋ ರೇಂಜ್ಗೆ ನೀನ್ ಎದೆ ಒಳಗಿರೋ ಅವಳು ನೆನಪು ಜೊತೆ ನೀನ್ ಕಳ್ಳು ಕಿತ್ಕೊಂಡ್ ಬಂದ್ಬಿಡ್ಬೇಕು. ಹಂಗ್ ಕುಡಿ ಮಗ. ಅವಂದೇನೋ ಬಾಟ್ಲು ಫಿಕ್ಸ್ ಆಗೋಯ್ತು, ನಿಂದೇನಪ್ಪ ಕತೆ? ಟುಮಾರೋ ಸೇಮ್ ಟೈಮ್ ಸೇಮ್ ಪ್ಲೇಸ್ ಅವ್ರಿಗೆ ವಾಟರ್ ಟೆಲ್ಲಿಂಗ್. ಏನ್ಲ ಹೇಳೋದು? ನಿಮ್ದಕ್ಕೆ ಚೊಕರಾಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಹಾಜಿ ಆಗ್ಬಿಟ್ಟಿದೆ ಇವನ್ಗೆ, ದಿಲ್ವಾನೆ ದುನಿಯ ಹಂಗೆ ಲೇಜ ಹಂಗೆ ಮಾಡ್ಬಿಡಿ. ಅಲ್ಲ ತುಜಿ ಬಲ ಕರೆಗ ಯಾ ಅಲ್ಲ ಯಾ ಅಲ್ಲ. ಇದೇನ್ ಸಾಬ್ರೆ ಹೊಗೆ ಹಾಕ್ಬಿಟ್ರಿ? ಇದು ಹೊಗೆಗೆ ಇಲ್ಲ, ಇವ್ರಿಗೆ ಹಿಡಿದ್ರ ಹೆಣ್ಣು ಗಾಳಿಗೆ ನಾವು ಓಡಿಸ್ತಾವ್. ಅಲ್ಲೆಲ್ಲೋ ಈ ಪಗಡು ಈ ತಾಯ್ತನ ತಗೊಂಡ್ಬಿಟ್ಟಿ ಈ ಚೊಕರಾಗೆ ಕಟ್ಬಿಡು, ಲವ್ಗೆ ಸಕ್ಸಸ್ ಆಗ್ಬಿಡ್ತದೆ. ಮನೆ ಅಲ್ಲಿಗೆ ಕಟ್ಬಿಡ್ತೀನಿ. ಬಸ್ ಬತ್ತೈತೆ ಸಾಬ್ರತ ಸಾಮ್ರಾಣಿ ಹೊಗೆ ಹಾಕ್ಸಿದ್ದು ಆಯ್ತು, ನಿನ್ ರಾವು ಕಾಲನ ಕಳೀತು. ಇವತ್ ನಿನ್ ಮ್ಯಾಟ್ರ್ ಎಲ್ಲ ಅವಳು ತಾವು ಕ್ಲಿಯರ್ ಆಗಿ ಹೇಳ್ತಿರ್ಬೇಕು, ಗೊತ್ತಾಯ್ತಾ? ಹೋಗ ಈ ಕಾವೇರಿ ನಮ್ ಕಡೆಗೆ ಬತ್ತವನ್ ಕಣೆ. ಅಯ್ಯೋ ಪ್ರಪೋಸ್ ಮಾಡಕ್ಕೆ ಬರ್ತಾರ ಅವನು? ಹ್ಞೂ ಕಣೆ.
ಯಾಕೆ ಇಷ್ಟನ್ನು ಹೆದರ್ಕತಿದ್ಯಾ? ಅವನ್ ಗಾಬರಿ ಪಟ್ಕೊಂಡು ನಿಂತಾವ್ ಹೇಳದನ್ನ ನಂತಾವ್ ಹೇಳ್ಬಿಟ್ರೆ ಅಂತ ಭಯ ಆಗ್ತೈತೆ ಕಣೆ. ಹಲೋ ಹಲೋ ಏನ್ ಹಲೋ, ಯಾರ ಚಿಟ್ಟ ಹೊಡೆದು ಕರಿತಾ ಇದೀಯ ನೀನು? ನಮ್ಮನ್ನ ನಿಮ್ಮ ಮನೆ ಹಾಳಂತ ತಿಳ್ಕೊಂಡಿದ್ಯಾ? ಕಿರ್ಚ್ಕೋಬೇಡ್ರಿ, ಮೆತ್ತಗ್ ಮಾತಾಡ್ರಿ. ನಿಂತ ನಾನೇನ್ ಮೆತ್ತಗ್ ಮಾತಾಡ್ಬೇಕು? ಏ ಲಕ್ಷ್ಮಿ ಹೋಗ್ಲಿ ಬಿಡಿ. ನೀನ್ ಸುಮ್ಕಿರೆ, ಏನಂತ ತಿಳ್ಕೊಂಡ್ಬಿಟ್ಟವ್ರಿ ನಮ್ಮನ್ನ? ಅರ್ಕೇರಿಯವ್ರು ಅಂದ್ರೆ ಅಗ್ಗಾಗೋಯ್ತಿವ್ರಿಗೆಲ್ಲ. ಹೆಣ್ಮಕ್ಳು ನೆಮ್ಮದಾಗ ಬಸ್ಸಲ್ಲಿ ಓಡಾಡಂಗಿಲ್ವಾ? ನಾವು ಎಷ್ಟು ದಿನ ನೋಡ್ತಾನೆ ಇದೀವಿ, ಹಿಂದೆನೆ ಅಳಿತಾ ಇದೀರ. ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಏನೋ ಹೋಗ್ಲಿ ಅಂತ ಬಿಟ್ರೆ ಅತಿ ಆಗೋಯ್ತಿರ್ದು. ಹೇಳೋ ಕೇಳೋ ಯಾರು ಇಲ್ಲ ಅವ್ರಿಗೆ. ಕಟ್ಟಾಕಿ ಕೊಡ್ತಾ ಇರ್ತಾರೆ. ಇನ್ನೊಂದ್ಸಲ ನಮ್ ತಂಟೆಗೆ ಏನಾದ್ರು ಬಂದ್ರೆ ಒಬ್ಬೊಬ್ರು ಊರಕ್ ಸೇರಕಿಲ್ಲ ಅಷ್ಟೇಯ. ನಾನೇನ್ ಬೇಕು ಅಂತ ಮಾತಾಡ್ಸಿಲ್ಲ ಕಣ್ರಿ, ರಾಡ್ ಕೈಯಲ್ಲಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಬುಕ್ ನಿಮ್ ಕೈಲಿ ಕೊಡೋಣ ಅನ್ಕೊಂಡೆ. ಎಲ್ಲಾ ಹುಡುಗರು ರಾಡ್ ಇಟ್ಕೊಂಡು ನಿಂತ್ಕೊಂಡಿಲ್ವೇನಯ್ಯ? ನಿಂದೇನ್ ಸ್ಪೆಷಲ್? ಅದನ್ ನಮ್ ತಾವೇನ ಕೊಡ್ಬೇಕಾ? ನಮ್ ಹಿಂದ್ಲವ್ರು ಕೊಡು. ಇರ್ಲಿ ಬಿಡಿ, ನಾನು ಎಡ್ಕತೀನಿ. ಎಲ್ಲ ಪಕೀರ ನಿಮ್ದು ಬಚ್ಚಾ ನಮ್ದಿಗೆ ತಾಯತ್ ಕ್ಯಾ ಕರ್ತಾ ಹೇ.